ಲೋಕಸಭೆ ಚುನಾವಣೆ ಬಗ್ಗೆ ಬೇಡ ನಿರ್ಲಕ್ಷ್ಯ ಜವಾಬ್ದಾರಿ ನಿಭಾಯಿಸದೇ ಇದ್ದರೆ ತಲೆದಂಡ ಫೇಕ್ಸ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ಕಾಂಗ್ರೆಸ್ನಲ್ಲಿ ಸಿಂಗಲ್ ಲೈನ್ ಅಜೆಂಡಾ ನಿಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿ ಹೊಣೆಗಾರಿಕೆಯನ್ನು ಕೇವಲ ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಮಾತ್ರ ಹೇರಿಬಿಡಿ ಎಲ್ಲ ಸಚಿವರುಗಳು ಕೂಡ ತಮ್ಮ ಜವಾಬ್ದಾರಿ ನಿಭಾಯಿಸಿ ನಿಭಾಯಿಸಿ ಅಂದರೆ

ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಕಾಂಗ್ರೆಸ್ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಒಳ್ಳೆ ರಿಸಲ್ಟ್ ಬಂದರೂ ಸರ್ಕಸ್ ನಡೆಯುತ್ತೆ ಸಚಿವ ಸಂಪುಟಕ್ಕೆ ಸರ್ಜರಿ ನಡೆಯುತ್ತೆ ಕೆಟ್ಟ ರಿಸಲ್ಟ್ ಬಂದರಂತೂ ನಡೆದೇ ನಡೆಯುತ್ತೆ ಹೀಗಾಗಿ ಉಸ್ತುವಾರಿ ಸಚಿವರುಗಳು ತಮ್ಮ ತಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ರಿಸಲ್ಟನ್ನು ಮಾಡಿಕೊಳ್ಳೇಬೇಕು ಜೊತೆಯಲ್ಲಿ ಆಯಾ ಉಸ್ತುವಾರಿಗಳ ಮಾತಿಗೆ ಅಥವಾ ಅವರ ನಿರ್ಧಾರಕ್ಕೆ ಶಾಸಕರುಗಳು ಕೂಡ ಭದ್ರಾಗಿರಬೇಕು ಸರಿ ಶಾಸಕರುಗಳು ಯಾಕಪ್ಪ ತಲೆ ಕೆಡಿಸ್ಕೋಬೇಕು ಅಂತೀರಾ ಎಸ್ ಲೋಕಸಭೆಯ ಚುನಾವಣೆ ಬಳಿಕ ಒಂದಷ್ಟು ಜನಕ್ಕೆ ಸಚಿವ ಸ್ಥಾನ ಸಿಗುವ ಮುನ್ಸೂಚನೆಯನ್ನು ರಣದೀಪ್ ಸುರ್ಜೇವಾಲಾ ಅವರು ನೀಡಿದ್ದಾರೆ ಹೈಕಮಾಂಡ್ ಪರವಾಗಿ ಎಸ್ ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ ಐದಾರು ಸಲ ಗೆದ್ದಿರುವಂಥ ಹಿರಿಯರಿಗೆ ಮಾತ್ರ ಸಚಿವ ಸ್ಥಾನ ಅಲ್ಲ ಒಂದೆರಡು ಬಾರಿ ಗೆದ್ದಿರುವಂಥ ಕಿರಿಯರಿಗೂ ಕೂಡ ನಾವು ಸಚಿವ ಸ್ಥಾನವನ್ನು ಕೊಟ್ಟೆ ಕೊಡ್ತೀವಿ ಹೀಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಮ್ಮನಸ್ಸಿನಿಂದ ತಮ್ಮ ತಮ್ಮ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡೋ ಪ್ರಯತ್ನವನ್ನು ಮಾಡಿಕೊಳ್ಳಿ ಅಂತ ಎಸ್ ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನು ಬಿ ಜೆ ಪಿ ತುಂಬಾ ಸೀರಿಯಸ್ ಆಗಿ ತಗೋತು ಆ ರಿಸ ರಿಸಲ್ಟ್ ನೋಡಿದಾಗ ಗೊತ್ತಾಗಿದ್ದು ಬಿ ಜೆ ಪಿಗಿಂತ ಅತಿ ಹೆಚ್ಚು ಗಂಭೀರವಾಗಿ ಚುನಾವಣೆಯನ್ನು ಪರಿಗಣಿಸಿದ್ದು ಕಾಂಗ್ರೆಸ್ ಹೀಗಾಗಿ ಕಾಂಗ್ರೆಸ್ಸನ್ನು ಬಿ ಜೆ ಪಿ ನಿರ್ಲಕ್ಷಿಸುವಂತಿಲ್ಲ ಕಾಂಗ್ರೆಸ್ಸನ್ನು ಜೆ ಡಿ ಎಸ್ ನಿರ್ಲಕ್ಷಿಸುವಂತಿಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಗ್ಗಟ್ಟಾಗಿ ಬಂದರೂ ಕೂಡ ಕಾಂಗ್ರೆಸ್ ಅವರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಚುನಾವಣಾ ತಂತ್ರವನ್ನು ಮಾಡ್ತಿದೆ ಅನ್ನೋ ಲೆಕ್ಕಾಚಾರ ಆದರೆ ಕೇಂದ್ರದ ಮಟ್ಟದಲ್ಲಿ ಬಂದಾಗ ಪ್ರಧಾನಿ ಯಾರಾಗಬೇಕು ಅಂದರೆ ಕಾಂಗ್ರೆಸ್ನಲ್ಲಿ ಯಾರ ಹೆಸರು ಕೇಳಬರುತ್ತೆ ಗೊತ್ತಿಲ್ಲ ಒಂದು ವೇಳೆ ಕಾಂಗ್ರೆಸ್ನ ಅಂದರೆ ಐ ಎನ್ ಡಿ ಐ ಎ ಮಿತ್ರ ಪಕ್ಷದ ಪ್ರಧಾನಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಬಂದರೆ ಅದು ಕರ್ನಾಟಕಕ್ಕೆ ಅಡ್ವಾಂಟೇಜು ಯಾಕಂದರೆ ನಮ್ಮ ಕನ್ನಡಿಗರು ದೇವೇಗೌಡರ ಬಳಿಕ ಮತ್ತೊಬ್ಬರು ಪ್ರಧಾನಿಯಾಗಲಿ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಮತಗಳು ಹೆಚ್ಚಾಗಿ ಕಾಂಗ್ರೆಸ್ಗೆ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಒಂದು ವೇಳೆ ರಾಹುಲ್ ಗಾಂಧಿಯನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಿಸಿದರೆ ಐ ಎನ್ ಡಿ ಐ ಎ ಮಿತ್ರಕೂಟ ಇದು ಕರ್ನಾಟಕಕ್ಕೆ ನೆಗೆಟಿವ್ ಏ ರಾಹುಲ್ ಗಾಂಧಿಗೆ ಯಾಕೆ ಹಾಕಬೇಕು ದೇಶದ ಪ್ರಧಾನಿ ಮೋದಿ ಆಗಲಿ ಬಿಡ್ರಿ ಅಂತ ಒಂದಷ್ಟು ಜನ ಹಾಕಲೂಬಹುದು ಇದು ಜನರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಘೋಷಿಸಿದರೆ ಮೋದಿಗೆ ಸರಿಸಾಟಿಯಾಗಿ ನಿಲ್ಲುವಂಥ ತಾಕತ್ತು ವರ್ಚಸ್ಸು ಅನುಭವ ಎಲ್ಲವೂ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿದೆ ಹೀಗಾಗಿ ಅವ್ರಿಗೆ ಒತ್ತು ಬಿಡೋಣ ಓಟು ಕಾಂಗ್ರೆಸ್ಗೆ ಅಂತ ಕಾಂಗ್ರೆಸ್ಗೆ ಪ್ಲಸ್ ಆದರೂ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ ಹೀಗಾಗಿ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ವಿಚಾರದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಗಂಭೀರ ವಿಚಾರವೇ ಬಟ್ ಏನೇ ಆದರೂ ಕೂಡ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಮಾಡಿಕೊಳ್ಳೋಕೆ ಶಾಸಕರುಗಳು ಮತ್ತು ಸಚಿವರು ವಿಫಲರಾದರೆ ಸಚಿವರುಗಳ ತಲೆದಂಡ ಆಗೋದಂತೂ ಫೇಕ್ಸ್ ಇದು ಹೈಕಮಾಂಡ್ ಕೊಟ್ಟಿರುವಂಥ ಎಚ್ಚರಿಕೆ ವೀಕ್ಷಕರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನು ಗೆಲ್ಬೋದು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು